ವಾಲ್ಮೀಕಿಗೆ ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರು. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 223 ರಾಮನು ಭರತನಿಗೆ ಯಾವುದೇ ಒಂದು ಸಂಧಾನ ನಡೆಸಬೇಕಾಗಿದ್ದರೆ, ತನಿಖೆ ನಡೆಸಬೇಕಾಗಿತ್ತಂದ್ರೆ, ವಿಚಾರಣೆ ನಡೆಸಬೇಕಾಗಿತ್ತಂದ್ರೆ ಅಲ್ಲಿ 3 ಸೂತ್ರಗಳನ್ನು ಹೇಳ್ತಾನೆ. ಅದು ಅವರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಆಗಿರಬಹುದು, ಮತ್ತು ಮೃದು ಭಾಷೆಯನ್ನು ಬಳಸುವ ಮೂಲಕ ಸಂಧಾನ ಮಾಡುವ ಕಾಲಕ್ಕೆ ಮೃದು ಸ್ವಭಾವವನ್ನು ಹೊಂದುವುದು. ಈ ಸಂಧಾನದ ಮೂಲಕ ನಾವೇನು ಮಾಡ್ಬೋದು ಅಂದರೆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿದೆ ಅನ್ನುವಂಥ ಒಂದು ಸೂತ್ರ ಹೇಳ್ತಾನೆ. ಮತ್ತೊಂದು, ರಾಜ್ಯದಲ್ಲಿ ಧರ್ಮ ನಿರಪೇಕ್ಷತೆಯನ್ನು ಯಾರ್ಯಾರು ಯಾವ ಧರ್ಮಗಳನ್ನು ಹೊಂದ್ಯಾರ, ನೀತಿ ನಿಯಮಗಳನ್ನು ಹೊಂದ್ಯಾರ, ಅಂಥವರಿಗೆ ಸಂವಿಧಾನಗಳನ್ನು ಬರ್ತಾವಿದೆ, ಕೋಡ್ ಆಫ್ ಕಂಡಕ್ಟ್ ಬರ್ತಾವ, ಅವರವರ ಕೋಡ್ ಆಫ್ ಕಂಡಕ್ಟ್ಗೆ ನಾವು ಏನಾಗಬೇಕು, ಅದು ಯಾವುದೇ ಧಕ್ಕೆಯನ್ನು ಉಂಟು ಮಾಡಬಹುದು. ಇಲ್ಲಿ ಮತಧರ್ಮ ಬಂತಂದ್ರೆ, ಮತಾಂಧತೆ ಬಂತಂದ್ರೆ ಅದು ಸೌಹಾರ್ದಕ್ಕೆ ಧಕ್ಕೆ ಉಂಟಾಗ್ತದೆ. ರಾಜನಾದವನು ಯಾವಾಗಲೂ ಮತಾಂಧತೆಯ ವಿಚಾರಗಳಿಂದ ದೂರಿರಬೇಕು ಅನ್ನೋಂಥ ಒಂದು ಸೂತ್ರವನ್ನು ಹೇಳ್ತಾನೆ. ಇವತ್ತಿನ ಸಂದರ್ಭದಾಗ ಭಾಳ ಸೂಕ್ತ ಇದೆ. ಯಾರು ಆಡಳಿತ ಚುಕ್ಕಾನ ಹಿಡಿತಾರೆ ಅವರಲ್ಲಿ ವಿಶಾಲ ಹೃದಯ ಇರಬೇಕಾಗ್ತಿದೆ. ಅಲ್ಲಿ ಯಾವುದೇ ಪ್ರಕಾರದ ಸಂಕುಚಿತ ಸ್ವಭಾವ, ವಿಶೇಷವಾಗಿ ಮತಧರ್ಮ ಆಚರಣೆಯ ವಿಷಯದಲ್ಲಿ ಸಂಕುಚಿತ ಸ್ವಭಾವವನ್ನು ಹೊಂದಬಾರ್ದು, ವಿಶಾಲ ಹೃದಯವನ್ನು ಹೊಂದಬೇಕನ್ನುವಂಥದ್ದನ್ನು ಹೇಳ್ತಾರೆ. ಅದರಂತೆ ಮತ್ತೊಂದು ಸೂತ್ರ ಏನು ಹೇಳ್ತಾರೆ ಅಂದರೆ, ಅವರು ಸಮಯದ ಬಗ್ಗೆ ಹೇಳ್ತಾರೆ. ನೀನು ಜಯಶಾಲಿ ಆಗಬೇಕಾಗಿದ್ದರೆ ನಿಮ್ಮಲ್ಲಿ ಸಮಯದ ಪ್ರಜ್ಞೆ ಇರಬೇಕು. ಸಮಯದ ಹಂಚಿಕೆ, ಸಮಯದ ಪ್ರಜ್ಞೆ ಇತ್ತಂದ್ರೆ ನೀನು ಎಲ್ಲ ಕೆಲಸದಾಗ ಜಯಶಾಲಿ ಆಗ್ತೀವಿ ಅಂಥೇಳಿ 3 ಸೂತ್ರಗಳನ್ನು ಹೇಳ್ತಾರೆ. ಅದನ್ನು ಹೇಳುತ್ತಾ ಮುಂದುವರೆದು ರಾಮ ಭರತನಿಗೆ 14 ಎಚ್ಚರಿಕೆಗಳನ್ನು ಹೇಳ್ತಾನೆ. ನೀ ರಾಜನಾಗಿ ಆಡಳಿತ ಮಾಡುವ ಕಾಲಕ್ಕೆ ನೀನು ಯಾವ್ಯಾವ ಎಚ್ಚರಿಕೆಗಳನ್ನು ವಹಿಸಬೇಕು ಅದನ್ನೇ ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಕಾಲದ ಮಹತ್ವ ತಿಳಿದಿರಬೇಕು. ರಾಜನಾದವನು, ಆಡಳಿತಗಾರನು, ಆಡಳಿತದಲ್ಲಿದ್ದವನು ಯಾರೇ ಆಗಲಿ ಸಮಯದ ಮಹತ್ವ ತಿಳಿದಿರಬೇಕು. ಬಂದಾಗ ನೋಡೋನು ಬಿಡೋನ್ನುವಂಥದ್ದಿರಬಾರ್ದು. ಯಾವ ಕಾಲಕ್ಕೆ ಯಾವ ಕೆಲಸ ಮಾಡಬೇಕು, ಎಷ್ಟು ಅವಧಿಯಲ್ಲಿ ಮಾಡಬೇಕು, ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಪ್ರಜ್ಞೆ ಆಡಳಿತಗಾರನಲ್ಲಿ ಇರಬೇಕು. ಇದು ಮೊದಲೇ ಎಚ್ಚರಿಕೆ. ಸಮಯ ವ್ಯರ್ಥವಾಗಬಾರ್ದು, ಸಮಯದ ಸರಿಯಾದ ಹಂಚಿಕೆ ಇರಬೇಕು, ಸಮಯ ಪ್ರಜ್ಞೆ ಇರಬೇಕು, ಸಮಯಕ್ಕೆ ತಕ್ಕಂತೆ ನಾವು ಕಾರ್ಯನಿರ್ವಹಿಸಬೇಕನ್ನುವಂಥ ಎಚ್ಚರಿಕೆ ರಾಜನಾದವನು ಆಡಳಿತಗಾರ ಹೊಂದಿರಬೇಕು. ಅದರಂತೆ ಅಸತ್ಯ ನಾಸ್ತಿಕತೆ, ಕ್ರೋಧ, ಬೇಜವಾಬ್ದಾರಿ, ವಿಳಂಬತೆ, ಜಾನರ ನಿರ್ಲಕ್ಷ್ಯ, ಸೋಮಾರಿತನ, ಭಾವನಾತ್ಮಕತೆ, ನಾನೇ ಶ್ರೇಷ್ಠ ಎಂಬ ಚಿಂತನೆ ಅಥವಾ ಚಿಂತಕ, ಯೋಜನಾ ವಿಫಲತೆ, ರಹಸ್ಯ ಪಾಲನೆ ವಿಫಲತೆ, ಒಪ್ಪಂದಗಳ ವಿಫಲತೆ, ಅಗೌರವ ತೋರದಿರು ಸ್ವಾಗತಿಸುವವರಿಗೆ, ಹೀಗೆ ರಾಜನು 4 ಎಚ್ಚರಿಕೆಗಳನ್ನು ಹೊಂದಬೇಕು. ಮೊದಲೇ ಎಚ್ಚರಿಕೆ ಸಮಯ ಪ್ರಜ್ಞೆ. ಯಾರೇ ಜಯ ಪ್ರತಿನಿಧಿಗಳಲ್ಲಿ ಇವತ್ತಿನ ಸಂದರ್ಭದಲ್ಲಿ ಹೇಳಬೇಕಾದ್ರೆ, ಪ್ರತಿನಿಧಿಗಳಾದವರು ತಮ್ಮ ಸಮಯವನ್ನು ಜನರ ಸೇವೆಗಾಗಿ ಮೀಸಲಿಡಬೇಕು. 5 ವರ್ಷದ ಅವಧಿ ಇರ್ತೈತಿ. 5 ವರ್ಷದ ಅವಧಿಯಲ್ಲಿ ಯಾವ್ಯಾವ ವರ್ಷ ಯಾವ್ಯಾವ ಕೆಲಸಗಳ ಏನೇನು ಅವರು ಸಮಸ್ಯೆಗಳಿದಾವೆ, ಯಾವ ಅಭಿವೃದ್ಧಿ ಕಾರ್ಯ ಮಾಡಬೇಕು ಅನ್ನುವಂಥದ್ದು ಒಂದು ಚಾರ್ಟನ್ನು ಹೊಂದ್ಕೊಂಡೇ ಆ ಪ್ರಕಾರ ಕೆಲಸ ಮಾಡಿದರೆ ಅವ್ರು ಯಶಸ್ವಿ ಆಗ್ತಾರೆ. ಈ ನಮ್ಮಲ್ಲಿ ಹಾಗಿಲ್ಲ, ನೋಡೋಣ ಅಂತ ಹೋಗಿಬಿಡ್ತಾರೆ, ಬರೀ ಸ್ವಲಾಭಕ್ಕಾಗಿ ಬೆಳೆತಿರ್ತಾರೆ. 5 ವರ್ಷ ಯಾವ ಕಡೆ ದುಡ್ಡು ಎತ್ತಕ್ಕೆ ಸಾಧ್ಯ ಅನ್ನೋದನ್ನೇ ಯೋಜನೆಗಳನ್ನ ಹಾಕ್ಕೊಂಡು ಹೋಗ್ತಾರೆ. ವಿನಃ ಅವರಿಗೆ ತಮ್ಮ ಮತಕ್ಷೇತ್ರದ ಅಭಿವೃದ್ಧಿ, ತಮ್ಮ ಮತಕ್ಷೇತ್ರದ ಮತದಾರರ ಅಥವಾ ಜನರ ಯಾವುದೇ ಕುಂದುಕೊರತೆ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯಾವುದೇ ಯೋಜನೆ ಮತ್ತು ಸಮಯ ಹಂಚಿಕೆ ಇರುವುದಿಲ್ಲ. ಮುಂದೆ ಅಸತ್ಯ. ರಾಜನಾದವನು ಯಾವಾಗಲೂ ಸತ್ಯವನ್ನೇ ನುಡಿಬೇಕು. ನಾವಂತೂ ಇವತ್ತಿನ ನೋಡ್ತೇವೆ, ಸತ್ಯ ಭಾಳ ಮಂದಿ ಕಡೆ ಗೊತ್ತಿದೆ. ಸತ್ಯದ ಮುಖವಾಡ ಹಾಕ್ಕೊಂಡು ಅಸತ್ಯ, ಸತ್ಯ ಹೇಳಿದಂಗೆ
ಕೋಜ್ ಕೊಡುವಂಥ ಜನನ ಇವತ್ತು ತಿಳ್ಕೊಂಡಿದೆ. ಅದಕ್ಕೆ ರಾಜನಾದವನು ಅಸತ್ಯವನ್ನು ನುಡಿಬಾರ್ದ, ಅಸತ್ಯದ ಬಗ್ಗೆ ಎಚ್ಚರಿಕೆ ಹೊಂದಬೇಕು. ನಾಸ್ತಿಕತೆ ನಾಸ್ತಿಕತೆ ವಿಚಾರಗಳನ್ನು ಹೊಂದಿರುವಾಗ ಇಲ್ಲಿ ಇಂಟ್ರೆಸ್ಟಿಂಗ್ ಇದೆ ನೋಡಿ. ಆಸ್ತಿ ಆಸ್ತಿಯಿಂದ ಆಸ್ತಿಕ, ಒಂದು ಯಾರ ಆಸ್ತಿಯಲ್ಲಿ ವಿಶ್ವಾಸ ಇಲ್ಲ ಅವರು ನಾಸ್ತಿಕ. ದೇವರ ಅದಾನೋ ಇಲ್ಲೋ ಬಿಟ್ಟುಬಿಡಿ, ನೀವು ಎಲ್ಲನೂ ನಾಸ್ತಿಕವಾದದಾಗ ತಗೊಂಡ್ರೆ ರಾಜ್ಯವಾದದ್ದು ಕಠಿಣ ಆಗ್ತದೆ. ಅದಕ್ಕೆ ನಾಸ್ತಿಕತೆಯಿಂದ ನೀನು ದೂರ ಇರಬೇಕು ಅಂತ ಹೇಳ್ತಾನೆ. ಕ್ರೋಧ, ರಾಜನಲ್ಲಿ ಕ್ರೋಧವಿರಬಾರದು, ಕ್ರೋಧವನ್ನು ತ್ಯಾಗ ಮಾಡಬೇಕು. ಇವತ್ತು ನಾವು ನೋಡ್ತಾ ಇದ್ದೇವೆ ವೈಯಕ್ತಿಕ ದ್ವೇಷನ ಹೆಚ್ಚಾಗಿದೆ. ಇವತ್ತು ಸೋಷಿಯಲ್ ಮೀಡಿಯಾದಾಗ ನೋಡಿ, ಮಾಧ್ಯಮಗಳಲ್ಲಿ ನೋಡಿ, ಈ ಏನು ಮಂತ್ರಿಗಳಾಗಿರ್ತಾರೆ ತಾಳ್ಮೆಯನ್ನು ಕಳ್ಕೊಂಡಾರ, ವೈಯಕ್ತಿಕ ಒಂದು ಜಗಳ ಮಾಡಿದಂಗೆ ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋದು, ಮತ್ತು ಕೆಟ್ಟ ಹೊಲಸ ಭಾಷೆಯನ್ನು ಉಪಯೋಗ ಮಾಡೋದು, ಇಂಥವೆಲ್ಲ ಇವತ್ತು ನಡೀತಾ ಇದೆ. ಅಲ್ಲಿ ಕ್ರೋಧನ ನೋಡ್ತೇವೆ, ಕ್ರೋಧದಾಗ ಏನೇನೋ ಮಾಡಿ ಹೋಗ್ತಾರೆ ಅವರು. ಇದನ್ನಂದರೆ ಅದು ಸೇಡ ಭಾವನೆ ಇರ್ತದೆ. ಸೇಡ ಭಾವನೆ ಈ ಮನುಷ್ಯನಲ್ಲಿ ಬಂತಂದ್ರೆ ಅದು ಅವನನ್ನು ಕ್ರೋಧ ತೊಗೊಂಡು ಹೋಗ್ತಿದೆ, ಕ್ರೋಧದಿಂದ ಅನಾಹುತಗಳು ಆಗ್ತವೆ. ಅದಕ್ಕೆ ಲಕ್ಷ್ಮಣ ರಾಮ ಭರತನಿಗೆ ಹೇಳ್ತಾನೆ, ಇಲ್ಲಿ ರಾಜನಾದವನು ಕ್ರೋಧ ವಹಿಸಬಾರದು, ಕ್ರೋಧದ ಬಗ್ಗೆ ಎಚ್ಚರಿಕೆ ಇರಬೇಕು. ಬೇಜವಾಬ್ದಾರಿ, ರಾಜನಾದವನು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು, ಬೇಜವಾಬ್ದಾರಿತನದಿಂದ ನಡ್ಕೊಳ್ಳಬಾರದು. ಇವತ್ತಂತೂ ನಾವು ನೋಡ್ತಾ ಇದ್ದೇವೆ ಹೆಜ್ಜೆ ಹೆಜ್ಜೆಗೆ ಎಲ್ಲ ಬೇಜವಾಬ್ದಾರಿ ಮುಂದಿನ ಇದ್ದಾರೆ. ರಾಜ್ಯದಲ್ಲಿ ಏನೋ ಒಂದು ಆಗಿತ್ತಂದ್ರೆ, ಅನಾಹುತ ಆಗಿತ್ತಂದ್ರೆ, ಅಥವಾ ಎಲ್ಲೇ ಒಂದು ಕಡೆ ಪ್ರಕೃತಿ ವಿಕೋಪ ಆಗಿತ್ತು, ಯಾರದೋ ಮಹಿಳೆಯ ಮೇಲೆ ದೌರ್ಜನ್ಯ ಆಗಿತ್ತಂದ್ರೆ ಸ್ಟೇಟ್ಮೆಂಟ್ ನೋಡಬೇಕು ಅವರು. ಅವನಿಗೆ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅಂಥ ಬೇಜವಾಬ್ದಾರಿತನ ಇರಬಾರದು. ವಿಳಂಬತೆ, ನೀವು ಯಾವುದೇ ಕಾರ್ಯವನ್ನು ಕೈಗೊಳ್ಳಬೇಕಾಗಿತ್ತಂದ್ರೆ ಅಲ್ಲಿ ಕಾಲಹರಣ ಮಾಡಬಾರ್ದು, ವಿಳಂಬತೆ ಮಾಡಬಾರ್ದು. ಈಗ ನಾವು ನೋಡ್ತಾ ಇದ್ದೀವಿ ಪ್ರಕೃತಿ ವಿಕೋಪ ಬಂದು ಹೋಯ್ತು 2019 ಬಂದು ಹೋದದ್ದು, ಎಷ್ಟು ಜನದ ಆಸ್ತಿ ಮತ್ತು ಇದು ಹಾನಾಗಿದೆಯಲ್ಲ, ಆಸ್ತಿ ಹಾನಾದವರಿಗೆ ಇವತ್ತಿನ ತನಕೂ ಪರಿಹಾರ ಇಲ್ಲ. ತಕ್ಷಣ ಪರಿಹಾರ ಸಿಗಬೇಕು ಅವ್ರಿಗೆ. ಏನೇ ಒಂದು ಅವಘಡ ಸಂಭವಿಸಿದಾಗ ತಕ್ಷಣ ಯಾವುದೇ ನಿರ್ಧಾರ ತಗೊಳ್ಳೋ ಕಾಲಕ್ಕೂ ವಿಳಂಬ ನೀತಿ ಇರಬಾರ್ದು, ತಕ್ಷಣ ತಗೊಳ್ಬೇಕು. ಮುಂದೆ ಜಾನರ ನಿರ್ಲಕ್ಷ್ಯ, ರಾಜ್ಯದಲ್ಲಿ ಜಾನರಿರ್ತಾರೆ ಅಂಥವ್ರನ್ನ ನಿರ್ಲಕ್ಷಿಸಬಾರದು, ಬುದ್ಧಿವಂತರನ್ನ ನಿರ್ಲಕ್ಷಿಸಬಾರದು. ಖುಷಿ ಬುದ್ಧಿವಂತರು ಇರ್ತಾರೆ, ಅವರು ನಿನ್ನ ಸ್ತುತಿ ಮಾಡ್ಕೊಂಡು ನಿನ್ನ ಸುತ್ತ ಆಟಾಡ್ತಿರ್ತಾರೆ, ಅದರ ಬಗ್ಗೆ ಎಚ್ಚರಿಕೆ ಇರಬೇಕು. ನಿಜವಾದ ಜಾನರು, ನಿಜವಾದ ಬುದ್ಧಿವಂತರು ಯಾರಿದಾರಲ್ಲ ಅವರನ್ನು ನೀನು ಎಂದಿಗೂ ನಿರ್ಲಕ್ಷಿಸಬಾರದು. ಮುಂದೆ ಸೋಮಾರಿತನ ರಾಜನಲ್ಲಿ ಇರಬಾರದು, ಸೋಮಾರಿತನ ಬಿಡಬೇಕು. ಸೋಮಾರಿತನ ನಿನ್ನಲ್ಲಿ ಇತ್ತಂದ್ರೆ ಏನೇ ನಾಳೆ ಮಾಡೋದು ಬಿಡಂತ ಹೊಂಟಿದ್ರೆ, ಮಾಡುವಂಥ ಜವಾಬ್ದಾರಿಗಳು ಮಾಡದೆ ಹೊಂಟಿದ್ರೆ ನಿನ್ನ ಆಡಳಿತ ವಿಫಲ ಸಫಲ ಆಗುವುದಿಲ್ಲ, ವಿಫಲ ಆಗ್ತಿದೆ. ಅದಕ್ಕೆ ರಾಜನಲ್ಲಿ ಆಡಳಿತಗಾರನೇ ಆಡುವವನಲ್ಲಿ ಸೋಮಾರಿತನ ಇರಕೂಡದು. ಭಾವನಾತ್ಮಕತೆ, ಮನುಷ್ಯನಲ್ಲಿ ಭಾವನಾತ್ಮಕತೆ ಇರಬೇಕು. ಯಾವುದೇ ವಿಷಯವನ್ನು ಭಾವನೆ ತಿಳ್ಕೊಂಡು ಭಾವನೆ ಮೂಲಕ ವ್ಯವಹರಿಸಬೇಕು. ಭಾವನೆ ಶೂನ್ಯವಾಗಿ ಅಂದರೆ ನೀವೇನು ತಿಳಿದಿದ್ದೆ, ಕಠೋರವಾಗಿ ಕಲ್ಲಿನಂತೆ ಕಠೋರವಾಗಿ ವರ್ತಿಸ ಹೋಗಬೇಡ. ನಿನ್ನಲ್ಲಿ ಯಾವುದೇ ವಿಷಯಗಳನ್ನು ತಿಳ್ಕೋಬೇಕಾಗಿದ್ರೆ ಅಲ್ಲಿ ಭಾವನೆಗಳಿರಬೇಕು. ನಾನೇ ಶ್ರೇಷ್ಠ ಚಿಂತಕ, ಯಾವ ಕಾಲಕ್ಕೂ ಆಡಳಿತಗಾರನಲ್ಲಿ ನಾನೇ ಶ್ರೇಷ್ಠ ಆಡಳಿತಗಾರ, ನಾನೇ ಶ್ರೇಷ್ಠ ಚಿಂತಕ ಎಂಬ ಅಹಂ ಇರಬಾರದು. ಯಾರು ನಾನೇ ಶ್ರೇಷ್ಠ ರಾಜ, ನಾನೇ ಶ್ರೇಷ್ಠ ಚಿಂತಕ ಅಂತಾರಲ್ಲ, ಅದು ರಾಜ್ಯ ಆಗಲಿ ಆ ವ್ಯಕ್ತಿಯಾಗಲಿ ಎಂದು ಯಶಸ್ವಿ ಕಾಣುವುದಲ್ಲ, ಹಾಳಾಗ್ತಾನೆ. ಅದಕ್ಕೆ ಇಲ್ಲಿ ಮನುಷ್ಯನಲ್ಲಿ ಯಾವುದೇ ರೀತಿಯಿಂದ ಅಹಂಕಾರ ಬರಕೂಡದು. ಯೋಜನಾ ವಿಫಲತೆ, ಯಾವುದೇ ಒಂದು ಯೋಜನೆ ಹಾಕಿದ್ರೆ ಅದು ಅಭಿವೃದ್ಧಿ ಯೋಜನೆ ಆಗಿರ್ಬೋದು, ಜನರ ಹಿತ ಬಯಸುವ ಯೋಜನೆ ಆಗಿರ್ಬೋದು, ಆ ಯೋಜನೆ ವಿಫಲ ಆಗಿರಬಾರದು. ರಾಜ ಹಾಕಿಕೊಂಡ ಯೋಜನೆ ಅದನ್ನು ಯಾವುದೇ ರೀತಿಯಿಂದ ಬಾಹುಕರಬೇಕು ಅಂತ ನೋಡಿ, ಎಷ್ಟೇ ತೊಂದರೆಗಳು ಬಂದರೂ ಕೂಡ ಆ ಯೋಜನೆಯನ್ನು ನೀನು ಕಾರ್ಯಗತ ಮಾಡಬೇಕು, ಸಫಲ ಮಾಡಬೇಕು. ಯೋಜನೆ ಯಾವಾಗಲೂ ವಿಫಲ ಆಗಬಾರದು. ಯೋಜನೆಗಳು, ರಾಜನು ಹಾಕಿಕೊಂಡಂತಹ ಯೋಜನೆಗಳು ವಿಫಲ ಆಗದಂತೆ ನೋಡುವ ಜವಾಬ್ದಾರಿ ರಾಜನಾಗಿರುತ್ತದೆ. ರಹಸ್ಯ ಪಾಲನೆ, ರಹಸ್ಯ ಪಾಲನೆ ವಿಫಲತೆ. ಇನ್ನು ಯಾವುದೇ ಕೆಲಸಗಳನ್ನು ರಹಸ್ಯವಾಗಿ ಇಟ್ಕೊಂಡಿದ್ದರೆ ದೇಶದ ಭದ್ರತೆ ಬಗ್ಗೆ ಆಗಿರ್ಬೋದು, ಅಥವಾ ಇನ್ಯಾವುದೇ ವಿಷಯ ಕುರಿತು ನಿರ್ಧಾರಗಳನ್ನು ನೀವು ಮಾಡಿದಾಗ ಅದರ ರಹಸ್ಯತೆ ಕಾಪಾಡಿಕೊಂಡು ಹೋಗಬೇಕು. ಆ ರಹಸ್ಯತೆ ಕಾಪಾಡುವಾಗ ವಿಫಲವನ್ನಿದ್ದು ನಾವು ಕೈಗೊಂಡಂಥ ನಿರ್ಧಾರ ಯೋಜನೆಗಳು ಇನ್ನೊಬ್ಬರಿಗೆ ಗೊತ್ತಾಯಿತು ಅಂದರೆ ಅದೇನಾಗಿಬಿಡ್ತಿದೆ, ಯೋಜನೆ ವಿಫಲ ಆಗಿ ಹೋಗ್ತಿದೆ, ಸಫಲ ಆಗುವುದಿಲ್ಲ. ಅಲ್ಲಿ ಆ ನಿನ್ನ ಆಡಳಿತ ಕೂಡ ವಿಫಲ ಆಗ್ತಿದೆ.
ಮುಂದೆ ಒಪ್ಪಂದಗಳ ವಿಫಲತೆ. ಯಾರದೇ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದ್ದಂದರೆ ಅದು ಯಾವುದೇ ಒಪ್ಪಂದವಾಗಿರಲಿ, ಅದು ಹೊರದೇಶದ ಜೊತೆಗಿನ ಒಪ್ಪಂದ ಆಗಿರಲಿ, ವ್ಯಾಪಾರಿಗಳವರ ಜೊತೆಗೆ ಒಪ್ಪಂದವಾಗಿರಲಿ, ಎಂಥದೇ ಒಪ್ಪಂದವಾಗಿರಲಿ, ಆ ಒಪ್ಪಂದ ವಿಫಲ ಆಗದಂಗೆ ನೋಡ್ಕೊಂಡು ಹೋಗಬೇಕು. ನೀನೇನು ಒಪ್ಪಂದ ಏನು ವಚನ ಕೊಟ್ಟಿರ್ತಲ್ಲ ಆ ವಚನ ಪಾಲಿಸ್ಬೇಕು, ಒಪ್ಪಂದದ ಪಾಲಿಕೆ ಆಗಬೇಕು. ಅಗೌರವ ತೋರದಿರು ಸ್ವಾಗತ, ನಿನ್ನ ಯಾರ ವಯಸ್ಸಿನಲ್ಲಿ ಸ್ವಾಗತ ಮಾಡ್ತಾರೆ, ನಿನಗೆ ಗೌರವಿಸುವಂಥವ್ರಿಗೆ ಅಗೌರವ ತೋರಬೇಡ. ಗೌರವಿಸುವವರಿಗೆ ನೀ ಅಗೌರವ ತೋರಿದಂದರೆ ಅದು ಏನಾಗಿಬಿಡ್ತೀವಿ ಅಂದರೆ ನಿನ್ನ ಮ್ಯಾಗಿಂದ ವಿಶ್ವಾಸ ಪ್ರಜೆಗಳಿಗೆ ಹೋಗಿಬಿಡ್ತದೆ. ಏನು ಬಿಡಪ್ಪ, ಈ ರಾಜನಿಗೆ ನಾವು ಎಷ್ಟೇ ವಿವೇಕನಾಗಿ ನಡೆದುಕೊಂಡರೂ ಕೂಡ ಅವನು ನಮಗೆ ವಿಶ್ವಾಸ ಇಲ್ಲ, ಅವನು ನಮ್ಮನ್ನು ಅಗೌರವದಿಂದ ಕಾಣ್ತಾನಂತ. ಒಂದು ವೇಳೆ ಅವರಲ್ಲಿ ಈ ಒಂದು ಮನಸ್ಥಿತಿ ಬೆಳೀತಂದರೆ ಅವಾಗ ನೀನು ಸಫಲ ಆಗುವುದಿಲ್ಲ, ನೀವು ವಿಫಲತೆಯನ್ನು ಕಾಣಬೇಕಾಗ್ತದೆ. ಹೀಗೆ ಈ 14 ಎಚ್ಚರಿಕೆಗಳನ್ನು ರಾಜನಾದವನು ವಹಿಸಬೇಕು ಅಂತ ಹೇಳಿ ರಾಮಭರತನಿಗೆ ಹೇಳ್ತಾನೆ. ತನ್ಮೂಲಕ ವಾಲ್ಮೀಕಿಯವರು ಲೋಕಕ್ಕೆ ಯಾರೇ ಆಡಳಿತದಲ್ಲಿ ಇದ್ದರೂ ಕೂಡ, ರಾಜನಾಗಿದ್ದರೂ ಕೂಡ ಅದು ಸಫಲವಾಗಿ ಸಾಗಬೇಕಾಗಿತ್ತಂದರೆ ಈ 14 ಎಚ್ಚರಿಕೆಗಳನ್ನು ಹೊಂದಿದ್ದು ಬಹಳ ಅವಶ್ಯಕತೆ ಇದೆ ಎಂದು ಲೋಕಕ್ಕೆ ಬೋಧಿಸ್ತಾರೆ. ಮುಂದುವರೆದು ಓ ಭರತನೇ, ವಹಿವಾಟುಗಳಲ್ಲಿ ವಹಿಸಬೇಕಾದ ಹಲವಾರು ಎಚ್ಚರಿಕೆಗಳಿವೆ. ಇವಷ್ಟೇ ಅಲ್ಲ, ಇನ್ನೂ ನಿನ್ನ ನಿತ್ಯದ ವ್ಯವಹಾರ ಏನು ಬರ್ತದಲ್ಲ ಅದು ನೀನು ವೈಯಕ್ತಿಕ ಮಟ್ಟದಲ್ಲಿ ವ್ಯವಹಾರ ಮಾಡಬಹುದು, ಸಮಷ್ಟಿ ಮಟ್ಟದಲ್ಲಿ ಮಾಡಬಹುದು, ಅಧಿಕಾರ ಮಟ್ಟದಲ್ಲಿ ಮಾಡಿದ್ರು ಯಾವುದೇ ನೀವು ವ್ಯವಹಾರ ಮಾಡೋ ಕಾಲಕ್ಕೆ ಅಲ್ಲಿಯೂ ಹಲವಾರು ಎಚ್ಚರಿಕೆಗಳನ್ನು ವಹಿಸಬೇಕು. ಮೊದಲೇ ಹೇಳ್ತಾನೆ 10 ದುಷ್ಟರೊಂದಿಗೆ ವ್ಯವಹಾರ, ಯೋಗ್ಯ ವ್ಯವಹಾರ ಮಾಡಬೇಕು. 10 ದುಷ್ಟರಲ್ಲಿ 10 ವರ್ಗಗಳಿವೆ, 10 ಪ್ರಕಾರಗಳಿವೆ. ಆ 10 ಪ್ರಕಾರದ ದುಷ್ಟರೊಂದಿಗೆ ವ್ಯವಹಾರ ಮಾಡುವಾಗ ನೀವು ಭಾಳ ಎಚ್ಚರಿಕೆಯಿಂದಿರಬೇಕು. ಆ 10 ಪ್ರಕಾರದ ದುಷ್ಟ ಯಾರು ಅಂದರೆ ಬೇಟೆ, ಬೇಟೆಯಾಡೋರು, ಬೇಟೆ ನಿಯಮ, ಬೇಟೆ ಈ ಪದ್ಧತಿ ಇವೇನದಲ್ಲ, ಇದನ್ನು ಬೇಟೆ ಕುರಿತು ನೀನು ವ್ಯವಹಾರ ಮಾಡುವ ಕಾಲಕ್ಕೆ ನಿಮಗೂ ಭಾಳ ಎಚ್ಚರದಿಂದ ಇರಬೇಕು. ಮುಂದೆ ಬೇಟೆ ಅನಗತ್ಯ ಅವೈದ್ಯನೇ ಅಂತೀರಿ ನೀವು, ಬೇಕಾನು ಸಹ ಬೇಕಾದ್ರೆ ಸರಿ ಬೇಟೆಗಳನ್ನು ಆಡೋದು, ನಿಯಮ ಉಲ್ಲಂಘನೆ ಮಾಡಿ ಬೇಟೆಗಳನ್ನು ಆಡೋದನ್ನು ನೀವು ನಿಲ್ಲಿಸಬೇಕು, ಆಗದಂಗೆ ನೋಡ್ಕೊಂಡು ಹೋಗಬೇಕು. ಅದರಂತೆ ಮತ್ತೊಂದು ಅಂದರೆ ಜೂಜಾಟ. ಈಗ ನಾವು ಇದ್ರಾಗ ದ್ವಾಪರ ಯುಗದಾಗ ಬರ್ತಿದೆ, ಮಹಾಭಾರತದ ಉದ್ದಕ್ಕೂ ಈ ಜೂಜಾಟ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ. ಜೂಜಾಟದಿಂದ ಮನೆಗಳು ಹಾಳಾಗ್ತವೆ, ಮನೆತನಗಳು ಹಾಳಾಗ್ತವೆ, ರಾಜ್ಯಗಳು ಹಾಳಾಗ್ತವೆ, ಯುದ್ಧಗಳಾಗ್ತವೆ. ಅದಕ್ಕೆ ಈ ಜೂಜಾಟದಿಂದ, ಜೂಜಾಟಕೋರರಿಂದ ನೀನು ಎಚ್ಚರದಿಂದ ಇರಬೇಕು. ಮುಂದೆ ಹಗಲು ನಿದ್ರೆ, ಹಗಲು ನಿದ್ರೆ ಮಾಡುವವನಿಂದ ಎಚ್ಚರಿರಬೇಕು. ಹಗಲಿ ನಿದ್ರೆ ಮಾಡೋದು ದರಿದ್ರರು ಅಂತ ಹೇಳ್ತಾರೆ. ಹಗಲಿ ನಿದ್ರೆ ನಿನ್ನ ಆಡಳಿತದಲ್ಲಿ ಯಾರಾದರೂ ಹಗಲಿ ನಿದ್ರೆ ಮಾಡೋರಿಂದ ಮತ್ತೆ ಹೊರಗೆ ಹಾಕೋರು. ಅದಕ್ಕೆ ಹಗಲಿ ನಿದ್ರೆ ಮಾಡುವವರನ್ನು ನಂಬಕೂಡದು. ಕಾಮಿಷ್ಟರು, ಕಾಮಿಷ್ಟ ಅಂದರೆ ಈ ಪರಸ್ತ್ರೀಯ ಬಗ್ಗೆ ಅದೊಂದು ಭಾಳ ಆಗಿದೆ, ಅಧಿಕಾರದ ದುರುಪಯೋಗ ಮಾಡ್ಕೊಂಡು ಈಗ ನೋಡ್ರಿ ಸೋಷಿಯಲ್ ಮೀಡಿಯಾದಾಗ ಬರ್ತಾ ಇದೆ, ಅವೊಂದು ಸಿಡಿ ಬಂತು, ಇವೊಂದು ಸಿಡಿ ಬಂತು, ಏನು ಇದು ಒಂಡರ್ಸಿದೆ. ಅದೇ ಹೇಳ್ತಾನೋ ಆಡಳಿತದಲ್ಲಿ ಕಾಮಿಷ್ಟ್ರು ಇರಬಾರದು. ಕಾಮಿಷ್ಟ್ರು ಒಂದೊಳ್ಳೆ ನಿನ್ನ ರಾಜ್ಯದಲ್ಲಿದ್ದಾನೆ ಎಚ್ಚರದಿಂದ ಇರು, ಆ ಕಾಮಿಷ್ಟ್ರಿಗೆ ಏನು ಮಾಡಬೇಕು, ಪನಿಷ್ಮೆಂಟ್ ಕೊಡಬೇಕು, ಅವ್ರು ಇರೋದಂಗೆ ನೋಡ್ಕೊಂಡಿರಬೇಕು. ಆ ದುಷ್ಟರ ಬಗ್ಗೆ ಇವರು ಸಾಮಾಜಿಕ ದುಷ್ಟರು, ಈ ತುಳುಗಿನಿಂದ ಬೇಟೆ ಆಡೋರು, ಜೂಜಾಟ ಆಡೋರು, ಮತ್ತು ಕೆಲಸ ಮಾಡಿದ ಮೈಗಳರು ಮಲ್ಕೊಳ್ಳೋರು, ಈ ಕಂಡ ಹೆಣ್ಣದ ಮೇಲೆ ದೌರ್ಜನ್ಯ ನಡೆಸೋರು, ಶೋಷಣೆ ಮಾಡೋರು, ಇವರೆಲ್ಲರೂ ಸಮಾಜಕ್ಕೆ ಸಮಾಜಘಾತಕ ಶಕ್ತಿಗಳು. ದುಷ್ಟಾದೇಶ ಗ್ರಾಮ ಸಮಾಜಘಾತಕ ಮತ್ತು ದೇಶ ರಾಜ್ಯ ಮತ್ತು ದೇಶದ್ರೋಹಿಗಳು. ಇಂಥವ್ರ ಜೊತೆಗೆ ವ್ಯವಹಾರ ಮಾಡೋಕ್ಕಾಗ ಭಾಳ ಎಚ್ಚರದಿಂದ ಮಾಡಬೇಕು. ಮುಂದೆ ಅಜಾಗ್ರತೆ, ಕೆಲವೊಂದು ಮಂದಿಯಲ್ಲಿ ಅಜಾಗ್ರತೆ ಇರ್ತದೆ, ಜಾಗ್ರತೆ ಇರೋದಿಲ್ಲ, ಏನು ವೈರಿಗಳು ಬಂದಾರೋ ನೋಡೋಣ ನಡೆ, ಬಂದಾಗ ನೋಡೋಣ ಅಂತ ಹೇಳ್ತಾರೆ, ಮಹಾಪೂರ್ ಬರ್ತಾ ಇದೆ ನೋಡೋಣ ಬಂದು ಹೋಗಲಿ ಅಂತಾರೆ. ಇಂತಹ ಒಂದು ಅಜಾಗ್ರತೆ, ಜಾಗ್ರತೆ ಇರೋದಿಲ್ಲ ಅವರು ಯಾವುದರ ಬಗ್ಗೆ, ಟೈಮ್ ಸೆನ್ಸಿಟಿವ್ ಅಂತ ನೋಡಿದ್ರೆ ನಾವು ಸಮಯ ಪ್ರಜ್ಞೆ ಇರೋದಿಲ್ಲ. ಅಂಥವ್ರನ್ನ ಹಾಕ್ಕೊಳಕ್ಕೆ ಹೋಗಬೇಡ ನಿನ್ನ ರಾಜ್ಯದಲ್ಲಿ ಆಡಳಿತದಲ್ಲಿ, ಅಂಥವ್ರ ಜೊತೆಗೆ ನೋಡ್ಕೊಂಡು ವ್ಯವಹಾರ ಮಾಡಂತ ಹೇಳ್ತಾರೆ. ಜಂಬ ಕೊಚ್ಚಿಕೊಳ್ಳೋರು, ಆನೆಯವರು ಜಂಬ ಕೊಚ್ಚಿಕೊಳ್ಳೋರು, ಏ ನಾನು ಯುದ್ಧ ಗೆದ್ದಿದೆ, ನಾ ಇಲ್ಲದ್ರೆ ಯುದ್ಧ ಗೆದ್ದಿದ್ದಿಲ್ಲ, ನಾನೇ ಇದನ್ನಂತೆ ಈ ರಾಜ್ಯ ಯಶಸ್ವಿ ಆಗ್ತಾ ಇದೆ. ಇಂತಹ ಯಾರಾದರೂ ಇದ್ರಂದ್ರೆ ಅವನು ದೂರ ಇಟ್ಬಿಡು, ಅವನು ದುಷ್ಟನ. ಮುಂದೆ ಹೊರಟುತನ, ಯಾರೇ ಜನರೊಂದಿಗೆ ಆಗಲಿ ರಾಜನೊಂದಿಗೆ ಆಗಲಿ
ಆಡಳಿತದಲ್ಲೇ ಒರಟುತನದಿಂದ ನಡ್ಕೊಂಡು ಹೊಂಟ್ರಂದ್ರೆ ಅವರು ದುಷ್ಟನ ಅವ್ರದೊಂದು ವ್ಯವಹಾರ ನೋಡ್ಕೊಂಡು ಮಾಡಬೇಕು, ಆ ದುಷ್ಟನ ಆ ಹೊರಟು ಜನರನ್ನು ದೂರ ಇಡಬೇಕು. ಹತ್ತೊಂದು, ಎಂಟನೇದು ಗುರಿ ಇಲ್ಲದವರು, ಅವ್ರಿಗೇನು ಗುರಿನೇ ಇಲ್ಲ, ಅಂಥವ್ರನ್ನ ಸ್ವಲ್ಪ ತೊಗೊಳ್ಬೇಡ. ಯಾಕಂದರೆ ಅವರಿಗೆ ನಾನು ಏನಾದರೂ ಸಾಧಿಸ್ಬೇಕು ಮತ್ತು ಕೆಲಸ ಮಾಡಬೇಕು ಏನೂ ಇಲ್ಲ, ಅವ್ರ ಸ್ವಂತ ರೀತಿ ಹೋಗಲಿ ಬಿಡ ಅನ್ನೋಂಥ ಜನ ಇರ್ತಾರೆ. ಮುಂದೆ ಅದರಂತೆ ಹಾಡಲು ಬಾರದವರು, ಕುಣಿಯಲು ಬಾರದವರು. ಹಾಡಕ್ಕೆ ಬರಲಿಲ್ಲ ಅಂದರೆ, ಕುಣಿಯಕ್ಕೆ ಬರಲಿಲ್ಲ ಅಂದರೆ ಅಂಗಡಿ ಡೊಂಕ ಅಂತಾರೆ. ತನಗೆ ಕುಣಿಯಕ್ಕೆ ಬರೋದಿಲ್ಲ, ಎರಡನೇದವ್ರು ತಪ್ಪು ಅಂತ ಹೇಳ್ಕೊತಿರ್ತಾರೆ. ತನಗೆ ಹಾಡಕ್ಕೆ ಬರೋದಿಲ್ಲ, ಆ ಸ್ವರ ಇವನ್ನೆಲ್ಲ ಬೇಕು. ಇಂತಹ ಹತ್ತು ಜನ ದುಷ್ಟರದಾರೆ. ಈ ಹತ್ತು ಜನ ದುಷ್ಟರೊಂದಿಗೆ, ಇಂತಹ ದುಷ್ಟ ಗುಂಪಿನೊಂದಿಗೆ ವ್ಯವಹರಿಸೋಕ್ಕಾಗಲಿಕ್ಕೆ ನೀವು ಬಹಳ ಎಚ್ಚರದಿಂದ ವ್ಯವಹರಿಸಬೇಕಂತ ಹೇಳಿ ರಾಮ ಭರತನಿಗೆ ಹತ್ತು ಎಚ್ಚರಿಕೆಗಳನ್ನು ಕೊಡ್ತಾನೆ. ಮುಂದೆ ಇದರಂತೆ ಮತ್ತೇನು ಸಲಹೆಗಳನ್ನು ಕೊಡ್ತಾನೆ, ಏನು ಸೂತ್ರಗಳನ್ನು ಸೂಚಿಸ್ತಾನೆ, ತದ ಮೂಲಕ ವಾಲ್ಮೀಕಿಯವರು ಯಾವ ರೀತಿಯ ಸೂತ್ರಗಳನ್ನು ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.